ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅವರ 77ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅವರ 77ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಸ್ವಗ್ರಾಮ ಅಂಕಲಿಯಲ್ಲಿ ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 31ರಂದು ಅಂತಾರಾಷ್ಟ್ರೀಯ ಮಟ್ಟದ ಜಂಗಿನಿಕಾಲಿ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಎಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಜನ್ಮ ದಿನಾಚರಣೆಯ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಪಾಟೀಲ, ಕಾರ್ಯಾಧ್ಯಕ್ಷ ಭರತೇಶ್ ಬಣವಣೆ, ಸಿಬಿ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ತಿಳಿಸಿದರು. ಅಂಕಲಿ ಗ್ರಾಮದ ಶಿವಾಲಯ ಸಭಾಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಂಗಿನಿಕಾಲಿ ಕುಸ್ತಿ ಪಂದ್ಯಾವಳಿ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಜುಲೈ 30ರಂದು ಅಂಕಲಿ ಗ್ರಾಮದ ಶಾರದಾದೇವಿ ಪ್ರೌಢಶಾಲೆ ಆವರಣ ಹಾಗೂ ಶಿವಾನುಭವ ಮಂಟಪದಲ್ಲಿ ಬೆಳಗ್ಗೆ 9 ಗಂಟೆಗೆ ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಾಣ ಮತ್ತು ಸ್ವಚ್ಛ ಹಾಗೂ ಸುಂದರ ಪರಿಸರ ನಿರ್ಮಾಣದ ಕುರಿತು ಜಾಗೃತಿ ಜಾಥಾ, ಮಧ್ಯಾಹ್ನ 3 ಗಂಟೆಗೆ ಮಹಿಳೆಯರಿಗಾಗಿ ಮಹಿಳಾ ಆರೋಗ್ಯ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜುಲೈ 31ರಂದು ಮಧ್ಯಾಹ್ನ 2 ಗಂಟೆಗೆ ಅಂತಾರಾಷ್ಟ್ರೀಯ ಮಟ್ಟದ ಜಂಗಿನಿಕಾಲಿ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದ್ದು 77ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ 77 ಜೋಡಿಗಳ ಕುಸ್ತಿಗಳನ್ನು ಆಡಿಸಲಾಗುವುದು ಎಂದರು. ಸ್ಥಳೀಯ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಜನ್ಮ ದಿನಾಚರಣೆಯ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡುವ ಮೂಲಕ ದೇಶಿ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಆಗಸ್ಟ್ 1ರಂದು ಬೆಳಗ್ಗೆ 10 ಗಂಟೆಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಬೆಳಗಾವಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಚಿಕಿತ್ಸೆಯನ್ನು ನೀಡುವರು. ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಗುವುದು ಎಂದರು. ಕುಸ್ತಿ ಕೇಳಿದ್ದೀರಿ, ಪ್ರತಿಯೊಂದರಲ್ಲಿ ಸಿಗುವಂತಹ ಈ ಕುಸ್ತಿ, ಹಿಂದಿನ ರಾಜರೆಲ್ಲ 200-300 ಪೈಲ್ವಾನರನ್ನ ಜೋಪಾನ ಮಾಡ್ತಿದ್ರು, ಖರ್ಚು ಮಾಡಿ ತಿನ್ನಿಸ್ತಿದ್ರು, ಉಣಿಸ್ತಿದ್ರು. ನಮ್ಮ ಕೊಲ್ಲಾಪುರ ಮಹಾರಾಜರಂತೂ ಸ್ವತಃ ಪೈಲ್ವಾನರ ಮೈ ಮಸಾಜ್ ಮಾಡಿದ್ದು ಕೂಡ ಇತಿಹಾಸದಲ್ಲಿ ಉಂಟು. ಅವರೆಲ್ಲ ಬೇಟೆಗೆ ಶಿಕಾರಿಗೆ ಹೋದಾಗ ಕೈಕಾಲು ಉದ್ದಿದ್ದಂಥ ಒಬ್ಬ ಸದೃಢ ಮಗ ಕಂಡು ಬಿಟ್ರ ಅವ್ರ ಅಪ್ಪಗೆ ಎಷ್ಟು ಬೇಕಷ್ಟು ಭೂಮಿ ಕೊಟ್ಟು ಆ ಪೈಲ್ವಾನರನ್ನ ಆ ಹುಡುಗನ ಎತ್ಕೊಂಡು ಬಂದು ಪೈಲ್ವಾನರ ಮಾಡುವಂಥ ಪ್ರೀತಿಯು ಆ ಉತ್ಸಾಹ ಇತ್ತು ಅವರಲ್ಲಿ. ಆ ರಾಜರ ನಂತರ ಅವೆಲ್ಲ ಹೆಂಗೆ ನಶಿಸಿ ರಾಜರ ಒಂದು ವಂಶಗಳಾಗಲಿ ಅವರ ಕೋಟೆಗಳಾಗಲಿ ನಶಿಸಿ ಹೊರಟುವೋ ಹಾಗೆ ಪೈಲ್ವಾನರಿಗೂ ಒಂದು ಬಡತನ ಅನ್ನೋದು ಬಂದಿತ್ತು. ಇಂದು ಅಣ್ಣವರ ಹುಟ್ಟುಹಬ್ಬದಲ್ಲಿ ಆ ಕುಸ್ತಿಯನ್ನು ಶಾಮೀಲ್ ಮಾಡ್ಕೊಳ್ಳೋದ್ರಿಂದ, ಆ ಕುಸ್ತಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಕುಸ್ತಿ ಕುಲಕ್ಕೊಂದು ಊರ್ಜಾ ಕೊಟ್ಟಿದ್ದೀರಿ, ಅಂದರೆ ಒಂದು ಹೊಸ ಯುಗ ಪ್ರಾರಂಭ ಮಾಡಿದ್ದೀರಿ ಅಂತ ನಾವು ಹೇಳಲಿಕ್ಕೆ ಕರ್ನಾಟಕ ರಾಜ್ಯದಷ್ಟೇ ಇಡೀ ದೇಶದ ಪೈಲ್ವಾನರ ಪರವಾಗಿ ನಾನು ಸಂತಸವನ್ನು ವ್ಯಕ್ತಪಡಿಸ್ತೀನಿ ತಮ್ಮೆಲ್ಲರ ಮುಂದೆ. ಆ ಕುಸ್ತಿಯನ್ನು ಉಳಿಸ್ತೀರಿ, ಬೆಳೆಸ್ತೀರಿ, ಅದನ್ನು ಪ್ರತಿ ವರ್ಷನೂ ಇಟ್ಕೊಂಡು ಮುಂದೆ ಹೋಗ್ತೀರಿ. ಈಗ ನಮ್ಮ ವಾರಣದಲ್ಲಿ ತಾತ್ಯ ಸಾಬ್ ಕೋರಿ ಅಂತ ಅವರ ಪುಣ್ಯತಿಥಿ ಒಂದು ಕುಸ್ತಿಗಳು ನಡೀತಾ ಇರ್ತಾವೆ, ತಾವು ಎಲ್ಲ ಕಂಡಿರ್ಬೋದು, ಅದರ ಬಗ್ಗೆ ಕೇಳಿರ್ಬೋದು. ಇದು ಒಂದು ನಮ್ಮ ನಾಯಕರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದಲ್ಲಿ ಸೇರಿಕೊಂಡು ಪ್ರತಿ ವರ್ಷ ಈ ಜಾಗದಲ್ಲಿ ಒಂದು ಸಂದೇಶ ಕೊಟ್ಟಾಗ 100 ಜನ ತಂದೆ ತಾಯಂದಿರು ಇಂಪ್ರೆಸ್ ಆಗಿ ಅವರು ಒಂದು ಇಲ್ಲಿ ನೋಡ್ತಕ್ಕಂಥ ಒಳ್ಳೆ ಪೈಲ್ವಾನರ ದೇಹ ಶರೀರ ಇರ್ಬೋದು ಅಥವಾ ಅವರ ಡಾವ್ ಪೇಚ್ಗಳಿರ್ಬೋದು, ಅವ್ರ ಕೀರ್ತಿ ಇರ್ಬೋದು, ಅದನ್ನು ನೋಡಿ ತಂದೆ ತಾಯಿಗಳು ಬಹಳಷ್ಟು ಜನ ಪ್ರೇರಿತರಾಗಿ ಕುಸ್ತಿ ಕಡೆಗೆ ಮತ್ತೆ ಒಲವು ತೋರಿಸ್ತವರು. ಕಾರಣ 11 ವರ್ಷದ ಮಕ್ಕಳು ಪ್ರತಿ ಊರಿನ ಹೊರಗೆ ಯಾವ್ದಾದ್ರು ಒಂದು ದೊಡ್ಡ ಗಿಡ ಇದ್ರೆ ಒಂದು ಕಟ್ಟೆ ಅಂತಿದ್ರೆ ಅದ್ರ ಮೇಲೆ ಏನೇನು ತಗೊಂಡು ಕೂತಿರ್ತಾರೋ ಬಹಳ ವಿಷಾದನೀಯ. ಅಂತಂಥ ವ್ಯಸನಗಳಿಗೆ 11 ವರ್ಷದ ಮಕ್ಕಳು ತೊಡಗಿಬಿಡ್ತಾರೆ. ಈ ಕುಸ್ತಿ ಅನ್ನೋದು ಅಲ್ಲೆಲ್ಲೇ ಸ್ವಲ್ಪ ಸಂದೇಶ ಕೊಟ್ಟಾಗ ಆ ಮಕ್ಕಳು ಏನಾದರೂ ಮತ್ತೆ ಗರಡಿ ಮನೆ ಕಡೆಗೆ ವ್ಯಾಯಾಮದ ಕಡೆಗೆ ವಾಲಿದ್ರು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ನನ್ನೊಂದು ವಿಚಾರ ತಮ್ಮಂದು ಹೇಳಕ್ಕೆ ಬಯಸ್ತೀನಿ. ಬಾಯಿಂದ ನಾವು ಅದು ಮಾಡಬೇಡ ಅಂತ ಯಾವಾಗೂ ಹೇಳಿದ್ರು ಅದು ಬಿಡೋದಿಲ್ಲ, ಮತ್ತಷ್ಟು ಮಾಡ್ಲಿಕ್ಕೆ ಮಜಬೂರ್ ಆಗ್ತದೆ, ಆದ್ರೆ ಅದು ಬಿಡೋದಿಲ್ಲ. ಇಂಥವೇನಾದ್ರು ಸಂದೇಶಗಳನ್ನು ಕೊಟ್ಟಾಗ ಬಹಳ ಜನ ನೋಡಿದೀವಿ ನಾವು ಇಲ್ಲಿ ನಾಳೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಬಂದು ಒಂದಿಬ್ರು ಯಾರಾದ್ರೂ ಹೋಗಿ ತಮ್ಮ ಮನೆಗೆ ಮಾರಿ ದವಣಿ ಖಾಲಿ ಮಾಡಿಬಿಟ್ಟಾರೆ ದನಗಳನ್ನೆಲ್ಲ, ಮತ್ತೊಂದು 2 ಎಮ್ಮೆ ತಂದು ಕಟ್ಟಿದ್ರೆ ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಅದೊಂದು ಸಿರಿ ಅಂತ ಹೇಳಿ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ಒಂದು ಮಾಹಿತಿ ಅದರಿಂದ ಬೇಕಾಗಿದ್ರೆ ಕೇಳ್ಬೋದು ಅಂತ ಹೇಳಿ ನಾನೆಲ್ಲ ಹಿರಿಯರಿಗೆ ನಮಿಸಿ ನಾನು 2 ಮಾತು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ
ನಾಡಿನ ಎಲ್ಲ ಜನ ವೈದ್ಯಕೀಯ ಸೌಲಭ್ಯ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಅದು ಇನ್ನೂ ಎಲ್ಲ ಸೌಲಭ್ಯನ ನಾವು ಮುಖಾಂತರ 27ನೇ ವರ್ಷದ ಮುಖಾಂತರ ಮಾಡಿದ್ದೀವಿ. ಯಾಕಂದ್ರೆ ಎಲ್ಲ ಜನ ಅನುಕೂಲ ಆಗ್ಬೋದು. ಈ ನಮ್ಮ ಹಳ್ಳಿ ಜನರಿಗೆ ಉಚಿತ ಆರೋಗ್ಯ ಶಿಬಿರ ಎಲ್ಲೂ ಸಿಗಲಿಲ್ಲ. ಇದೊಂದು ಪ್ರತಿ ವರ್ಷ ನಾವು ಉಚಿತ ಆರೋಗ್ಯ ಶಿಬಿರ ಮಾಡಿದ್ದೀವಿ. ಯಾಕೆ ಮಾಡಿರ್ತಂದ್ರೆ ನಮ್ಮ ಹಳ್ಳಿ ಜನರಿಗೆ ಉಪಯೋಗ ಆಗುವಂಥ ರೀತಿಯ ಎಲ್ಲ ಮುಟ್ಟವರು ಕಾರ್ಯಕ್ರಮ ಮಾಡಿ ಕೂಡೆಯವರು ಬಂದು ನಾವು ಅದ ಹೇಳ್ಕೊಂಡು ಯಾವಾಗ ನೀವು ಕಾರ್ಯಕ್ರಮ ಮಾಡಿದ್ರು ಯುನಿಕ್ ಮಾಡಿ ಅಂತಂದ್ರೆ ಎಲ್ಲರಿಗೂ ಹೋಗಿ ಮುಟ್ಟುವಂಥದ್ದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಉಪ್ಪುಳ ಹೇಳಿದಾಗ ಅದನ್ನು ಒಪ್ಪುಳು ಉಪ್ಪುಳು ಮಾಡಿದಾಗ ತಾವು ಅವ್ರು ಹೇಳಿ ಇನ್ವೈಟ್ ಮಾಡಿ ಬರಬೇಕು ಸರ್ ಇಲ್ಲ ನಾನು ಅದೇ ದೇವ್ರಿಗೆ ಹೋದ್ರೆ ಇನ್ನೊಂದು ಯಾರು ದೇವ್ರು ಉಳ್ದವೆ ಗೊತ್ತಿರಲಿ ಯಾವ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ನೀವು ಕೊಡಿ ಅಂತೀನಿ ಹೇಳು. ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ಬೇಕಾದ ಅಂತಾರಾಷ್ಟ್ರೀಯ ಸುದ್ದಿ ಪುಸ್ತಕ ಹಾಗೂ ಮೊದಲನೇದಾಗಿ ನಮ್ಮ ಕಡೆ ಎಲ್ಲ ನಮ್ಮ ಮಕ್ಕಳು ಬಂದಿರೋದು ಸೋಮವಾರ 29 30 ಅಂಗ ಸಂಸ್ಥೆಗಳಲ್ಲಿ ಕ್ಯಾನ್ಸರ್ ಮತ್ತು ಮುಕ್ತ ಸಮಾಜ ಸ್ವಚ್ಛ ಸುಂದರ ಪರಿಸರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕೆಂದರೆ 30 ಮಧ್ಯಾಹ್ನ 3 ಉಪನ್ಯಾಸ ಮಹಿಳೆಯಾಗಿ ಮಹಿಳಾ ಆರೋಗ್ಯ ಮತ್ತು ಕ್ಯಾನ್ಸರ್ ಜಾಗೃತಿ 31 ಅಂತಾರಾಷ್ಟ್ರೀಯ ಮಟ್ಟದ ಹಿಂದಿ ವಿಕಾರಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಯಾಕಂದರೆ ಈ ಭಾಗದಲ್ಲಿ ಕುಸ್ತಿ ಅನ್ನೋದು ಭಾಳ ನಮ್ಮ ಹಳ್ಳಿ ನಾಡಲ್ಲಿ ಒಂದೆರಡು ಮತ್ತೊಂದು ಜಾತ್ರೆಯಲ್ಲಿ ಸಣ್ಣ ಕುಸ್ತಿ ಇಂಟರ್ನ್ಯಾಷನಲ್ ಕುಸ್ತಿ ಆಗ್ಬೋದು. ಪ್ರಥಮ ಅಗ್ಲಿಯಲ್ಲಿ ಪ್ರಭಾಕರ್ ಕೊರೆಯ ಉತ್ತರದಲ್ಲಿ ಮೂಲಕ 77 ಹುಟ್ಟಪ್ಪ 77 ಜೋಡಿ ಕುಸ್ತಿ ಅಂತ ಹೇಳಿ ನಾವು ಕಾಯಿಲೆ ಕಮಿಟಿಯಿಂದ ಮಾಡಿದ್ವಿ. ಆ ಪ್ರಕಾರ ಇದು ಸಂದರ್ಭಕ್ಕೆ 1 ಉಚಿತ ಆರೋಗ್ಯ ಶಿಬಿರ ಮತ್ತು ಎಲ್ಲರೂ ಕಾರ್ಯಕ್ರಮ ನಾವು ಮಾಡಿದ್ವಿ. ನಾವು ಅದಕ್ಕೆಲ್ಲರೂ ಮಾಧ್ಯಮ ಮಿತ್ರರು ನಾವು ಎಲ್ಲ ಕಡೆ ಹೇಳಿ ನಾವೆಲ್ಲ ಪ್ರಚಾರ ಮಾಡಿ ಅಂತರ್ಜಿತ್ತು ನಾವು ಉಪಯೋಗ ತಗೋಬೇಕು. ಈ ವರ್ಷ ಎಲ್ಲ ಮಾಡೋ ಭಾವ ಮುಖ್ಯಲ್ಲ ಆಚರಣೆ ಭಾವ ದೊಡ್ಡ ಮುಖ್ಯಲ್ಲ ಅಂದ್ರೆ ಜನರು ಉಪಯೋಗಿಸ್ಕೊಳ್ಳೋ ಭಾವ ಕೊನೆಯವರು ಹೇಳ್ತಾ ಇರ್ತಾರೆ ಯಾವ್ದು ಮನೆ ಹೇಳಿ ನೀವು ಬರೀ ಆಚರಣೆ ಮಾಡೋ ಅವೇರ್ನೆಸ್ ಮಾಡಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಪ್ರತಿಯೊಂದು ಏನು ಮಾಡ್ತಾರೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಜನಪ್ರಿಯ ಕಾರ್ಯಕ್ರಮ ಮಾಡಬೇಕು ಅಂದಾಗ ಆ ಉದ್ದೇಶದಿಂದ ನಾವು ಎಷ್ಟು ಮಳೆಯಾಗಲಿ ಎಲ್ಲ ಇದ್ರು ಹಿಂದಿ ಕುಸ್ತಿ ಆಯಿತು ಉಚಿತ ಆರೋಗ್ಯ ಶಿಬಿರ ಆಯಿತು ಇನ್ನೊಂದು ಎಲ್ಲನೂ ನಮ್ಮ ರೈತರವಾಗಿ ಉತ್ಸವ ಕಾರ್ಯಕ್ರಮವನ್ನು ಕೊಡೋರು ಮಾಡ್ತಾ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಪ್ರಭಾಕರ್ ಕೋರೆ ಹುಟ್ಟುಹಬ್ಬದ ಸಮಿತಿಯ ಅಧ್ಯಕ್ಷರು ಬಸವರಾಜ್ ಪಾಟೀಲ್ರಿ, ಕಾರ್ಯಾಧ್ಯಕ್ಷರಾದ ಭಕ್ತೀಶ್ ಬನವಾನಿ ಅವರೇ, ನಮ್ಮ ಕಾರ್ಖಾನೆಯ ಉಪಾಧ್ಯಕ್ಷ ಕಾಟೆ ಅವರೇ, ವೇದಿಕೆ ಮೇಲಿದ್ದ ಎಲ್ಲ ಗೌರವಾನ್ವಿತ, ಈ ಕುಸ್ತಿ ಜಸ್ಟ್ ಹಂಗೆ ಏನು ನಾವೊಂದು ಚರ್ಚೆ ಮಾಡ್ಬೇಕತ್ತ ಅಂದ ಆ ಟೈಮ್ ನಮ್ಗೆ ಮಠಪತಿ ಸರ್ ನಮ್ಗೆ ಇಮಿಡಿಯೇಟ್ ಸಿಕ್ಕರು, ಒಂದು ಕುಸ್ತಿ ಮಾಡೋಣ ಏನ್ರಿ ಅಂತ ಕೂಡಲೇ ಅವರು ಭಾಳ ಅದನ್ನು ನಮ್ಗೆ ಸಾರಾಂಶವಾಗಿ ಹೇಳಿದ್ರು. ಕುಸ್ತಿ ಯಾಕೆ ಇರ್ಬೇಕಾಗಿದ್ದಂದ್ರೆ ನಾವು ನಮ್ಮ ಶ್ರೀಮಂತ ದಿವಂಗತ ಬಸವಪ್ರಭು ಕೋರೆ ಅವರ ನಮ್ಮ ಮಣಿತನದಲ್ಲಿ ಒಂದು ಕುಸ್ತಿ ಪಟ್ಟುಕೊಂಡು ರೆಡಿ ಮಾಡ್ತಿದ್ರು. ಅಂದರೆ ಇಲ್ಲಿ ಅಂಗಡಿ ಒಳಗೆ ನೋಡ್ಬೋದು ಈ ಮೈದಾನ ಬಂದಾಗಿರ್ತದೆ, ಒಂದು ಭಾಳ ದೊಡ್ಡ ಮೈದಾನ ಇತ್ತು. ಅಂದರೆ ಹೆಂಗೆ ಆಗ ಮಠಪತಿಯವ್ರು ಹೇಳಿದ್ರ ಒಂದೊಂದು ಫ್ಯಾಮಿಲಿ ಮಹಾರಾಜರ ಹಿಂಗೆ ಒಂದೊಂದು ಒಬ್ಬರು ಕುಸ್ತಿ ಪಟ್ಟುಕೊಂಡು ಇರ್ತೀವಿ. ಬಹುಶಃ ನಸಲಾಪುರದವ್ರು ಯಾರೇನ ಅವರು ನಿಜಾಮ್ ಅಂತ ಅದು ಯಾವುದೋ ಒಂದು ಲೆಕ್ಕದಾಗ ನನಗೆ ನೋಡಿದ್ಕೊಂಡು ನಾ ಭರತ್ ಜೊತೆಗೆ ಮತ್ತು ಗೌಡ್ರ ಜೊತೆಗೆ ಚರ್ಚೆ ಮಾಡಿ ಏನು ಬೇಡ ಅವಾಗ ಬೇಡ ಕುಸ್ತಿ ಇಡೋದು ಈ ಸಲ ನೋಡು.
ಸುದ್ದಿಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಪಟು ರತನ್ ಕುಮಾರ್ ಮಠಪತಿ, ಬಿಎಂ ಪಾಟೀಲ, ತಾತ್ಯ ಸಾಹೇಬ್ ಕಾಟೆ, ಮಲ್ಲಪ್ಪ ಮೈಶಾಳೆ, ಸಿದ್ದಪ್ಪ ಮಗ್ದುಂ, ಎಸ್ ಬಿ ಉಮಾರಾಣಿ, ಅಮೂಲ್ ಪೂಜಾರಿ, ಮಹೇಶ್ ಬಾತೆ, ದೇವೇಂದ್ರ ಕರೋಶಿ ಮೊದಲಾದವರು ಉಪಸ್ಥಿತರಿದ್ದರು.